नमस्ते विद्यार्थिगळे, कळेद तरगतियल्लि नावु मालती पट्टण शेट्टियवर ना बरी भ्रूणमल्ल पद्यद बग्गे ओंदिष्टु पीठिकेयन्न नोडिदेवु। मालती पट्टण शेट्टियवरु ई पद्य भागवन्न ई कवनवन्न बरेयदक्के कारण प्रेरणेगळु एनु अन्नोदन्न तिळ्कोंडेवु। अवरोब्ब स्त्रीवादि कवयित्रु अन्नोदन्न नानु तिळिसिद्देने। ಹಾಗಾಗಿ ತಾಯಿಯ ಗರ್ಭದಲ್ಲಿರುವಂತಹ ಒಂದು ಹೆಣ್ಣು ಭ್ರೂಣ ಹೇಗೆ ತನ್ನ ತಾಯಿಯ ಜೊತೆಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತದೆ ಅನ್ನೋದನ್ನು ಕವಯತ್ರಿಯಲ್ಲಿ ಹೇಳುತ್ತಾ ಹೋಗಿರುವಂಥದ್ದು। ಭ್ರೂಣವೇ ಇಲ್ಲಿ ತಾಯಿಯ ಜೊತೆಗೆ ಸಂವಾದವನ್ನು ಮಾಡುವಂಥದ್ದು, ಸಂಭಾಷಣೆಯನ್ನು ಮಾಡುವಂಥದ್ದನ್ನು ಗಮನಿಸ್ತಾ ಇದ್ದೆವು ಕಳೆದ ತರಗತಿಯಲ್ಲಿ। ಅದರ ಒಂದೆರಡು ಪ್ಯಾರಾಗ್ರಾಫನ್ನು ಕಳೆದ ತರಗತಿಯಲ್ಲಿ ನೋಡಿದೆವು। ಅದರ ಮುಂದಿನ ಪ್ಯಾರಾಗ್ರಾಫ್ಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ। ಹೀಗೆ ತಾಯಿಯ ಗರ್ಭದಲ್ಲಿರುವಂತಹ ಹೆಣ್ಣು ಭ್ರೂಣ ತನ್ನ ಉಳಿಯುವಿಕೆಗಾಗಿ ತಾಯಿಯಲ್ಲಿ ಪರಿಪರಿಯಾಗಿ ಕೇಳಿಕೊಳ್ಳುತ್ತದೆ, ನಾನು ನಿನ್ನ ಕನಸಿನ ಅರಳು ಅಂತ ಹೇಳುತ್ತದೆ, ನಾನು ನಿನ್ನ ದೇಹದ ಮುಗುಳು ಅಂದರೆ ಮೊಗ್ಗು, ನಿನ್ನ ದೇಹದಲ್ಲಿ ಹರಿತಾ ಇರುವಂತಹ ನನ್ನ ದೇಹದಲ್ಲಿ ಹರಿತಾ ಇರುವಂತಹ ರಕ್ತ ಮಾಂಸ ಅದು ನಿನ್ನದೇ ತಾಯಿ, ನಾನೇನು ಮೂರನೆಯವಳಲ್ಲ, ನಿನ್ನದೇ ದೇಹದ ಒಂದು ಭಾಗ ಅಂತ ಕೇಳಿಕೊಳ್ಳುತ್ತೆ ಹೇಳುತ್ತದೆ। ನೀನು ತೆಗೆದುಕೊಳ್ಳುತ್ತಾ ಇರುವಂಥ ಔಷಧಿ ಎಲ್ಲ ವಿಷವಾಗಿ ನನ್ನ ಕುತ್ತಿಗೆ ಹಿಸುಕಿದ ಹಾಗಾಗುತ್ತದೆ, ಹಾಗೆ ಮಾಡಬೇಡ ತಾಯಿ, ನನ್ನನ್ನು ಉಳಿಸಿಕೊಡು ಕೇಳಿಕೊಳ್ಳುತ್ತದೆ। ಮುಂದೆ ಅದು ಮುಂದುವರಿಕೆಯಾಗಿ ಆ ಭ್ರೂಣ ಹೇಗೆ ಹೇಳುತ್ತದೆ, ಏ ಅವ್ವ, ನನ್ನ ಜಗತ್ತೇ ಪುಟ್ಟದು, ಕರಿಯುಗುರು ಬೆನ್ನಟ್ಟಿಯಲ್ಲೇ ಚಿಂತಿಸಿ ನಾ ಕೆಟ್ಟೆನವ್ವ, ನಾ ಬರೀ ಭ್ರೂಣವಲ್ಲ। ಅವ್ವ, ನನ್ನ ಜಗತ್ತು ಪುಟ್ಟದು, ನನ್ನ ಜಗತ್ತು ನಿನ್ನ ಗರ್ಭ ಅನ್ನೋದು ನನ್ನ ಜಗತ್ತು, ಸದ್ಯಕ್ಕೆ ಹೊರಗಿನ ಜಗತ್ತನ್ನು ನಾನು ಕಂಡದ್ದೇ ಇಲ್ಲ, ಆ ಜಗತ್ತಿನ ಸೌಂದರ್ಯವನ್ನು ನಾನು ನೋಡಿದ್ದೇ ಇಲ್ಲ, ಈ ಭೂಮಿಗೆ ಪಾದಸ್ಪರ್ಶವನ್ನು ಮಾಡಬೇಕು, ಈ ಭೂಮಿಯಲ್ಲಿ ನಾನು ಓಡಾಡಬೇಕು, ನನಗೂ ಆಸೆಗಳಿದೆ ಕನಸುಗಳಿದೆ, ಸದ್ಯಕ್ಕೆ ನನ್ನ ಜಗತ್ತು ತೀರಾ ಪುಟ್ಟದಾಗಿದೆ, ಏನೂ ತಿಳಿಯಲಾರದ ನಾನು, ನನಗೆ ಭಯವಾಗುತ್ತಾ ಇದೆ, ನಿನ್ನ ಕರಿಯುಗುರು ನನ್ನನ್ನು ಬೆನ್ನಟ್ಟುವುದಿಲ್ಲ ತಾನೆ, ಅಂದರೆ ಕರಿಯುಗುರು ಬೆನ್ನಟ್ಟಿಯಲ್ಲೇ ಅಂದರೆ ಏನರ್ಥ, ಕರಿಯುಗುರು ಕಪ್ಪು ಅನ್ನುವಂಥದ್ದು ಶೋಕದ ಸಂಕೇತ, ನಿನ್ನ ಕಪ್ಪನೆಯ ಉಗುರು ಉಗುರು ಯಾವಾಗಲೂ ಏನು ಕೆಲಸವನ್ನು ಮಾಡ್ತದೆ ಹೇಳಿ ನೋಡ, ಉಗುರು ಚಿವುಟುವ ಕೆಲಸವನ್ನು ಮಾಡ್ತದೆ, ಉಗುರಿಂದ ಇನ್ನೊಬ್ಬರಿಗೆ ಚಿವುಟಿದಾಗ ನೋವಾಗುತ್ತದೆ, ಅಥವಾ ಅಕಸ್ಮಾತ್ ಆಗಿ ಉಗುರು ನಮ್ಮ ದೇಹಕ್ಕೆ ತಾಗಿದ್ರೂ ಒಂದು ಸಣ್ಣ ಗೆರೆ ಬರ್ತದೆ, ಅಂದರೆ ಒಟ್ಟಿನಲ್ಲಿ ನೋವನ್ನು ಉಂಟು ಮಾಡುವಂಥದ್ದು ಚಿವುಟುವ ಕೆಲಸವನ್ನು ಮಾಡ್ತದೆ ಉಗುರು। ಅದರಲ್ಲೂ ಕೂಡ ಕರಿಯುಗುರು ಹೇಳ್ತಾರೆ ಕವಯತ್ರಿ, ನಿನ್ನ ಅಂದರೆ ಮಗು ಹೇಳ್ತಾ ಇರುವ ಹಾಗೆ ಮಗುವಲ್ಲಿ ಹೇಳ್ತಾ ಇದೆ, ನಿನ್ನ ಕರಿಯುಗುರು ನನ್ನನ್ನು ಬೆನ್ನಟ್ಟುತ್ತಾ ಇದ್ದ ಹಾಗೆ, ನನ್ನನ್ನು ನಾನು ಮೊಗ್ಗಾಗಿ ಅರಳುತ್ತಾ ಇದ್ದೇನೆ, ಮೊಗ್ಗನ್ನು ಮೊಗ್ಗಿನಲ್ಲೇ ಚಿವುಟಿ ಹಾಕುವ ಉಗುರಿನಲ್ಲಿ ಚಿವುಟಿ ಹಾಕುವ ಕೆಲಸವನ್ನು ನೀನೇನೋ ಮಾಡ್ತಾ ಇದ್ದಿ ಅಂತ ನನಗೆ ಅನ್ನಿಸ್ತಾ ಇದೆ ತಾಯಿ, ಹಾಗೆ ನೀನು ಮಾಡೋದಿಲ್ಲ ತಾನೆ, ನಾನು ಚಿಂತಿಸಿ ಸೋತು ಹೋಗಿದ್ದೇನೆ, ಚಿಂತಿಸಿ ನಾ ಕೆಟ್ಟೆನವ್ವ, ಯಾಕೆ ಹೇಳಿದ್ರೆ ನೀನು ಬೇರೆ ಬೇರೆ ಔಷಧಿ ತೆಗೆದುಕೊಳ್ತಾ ಇದ್ದಿ, ಬೇರೆ ಬೇರೆ ಗುಳಿಗೆಗಳನ್ನು ಸೇವಿಸ್ತಾ ಇದ್ದಿ, ನಿಧಾನಕ್ಕೆ ನನಗೆ ಉಸಿರು ಕಟ್ಟಿದಂತಹ ಅನುಭವಕ್ಕೆ ಬರ್ತಾ ಇದೆ, ಉಸಿರು ನಿಂತ ಹಾಗೆ ನನಗೆ ಅನ್ನಿಸ್ತಾ ಇದೆ, ಹಾಗಾಗಿ ನಿನ್ನನ್ನು ಕೊಲ್ತಾ ಇಲ್ಲ ತಾನೆ, ಹಾಗೊಂದು ಮಾಡಬೇಡ, ನನಗೆ ಆಲೋಚಿಸಿ ತಲೆಯೇ ಕೆಟ್ಟು ಹೋದ ಹಾಗಾಗಿದೆ, ಚಿಂತಿಸಿ ನಾ ಕೆಟ್ಟೆನವ್ವ, ನಾ ಬರೀ ಭ್ರೂಣವಲ್ಲ। ಹಾಗಾಗಿ ಇದೊಂಥರ ನೋಡಿ ಎಷ್ಟರ ಮಟ್ಟಿಗೆ ಆ ಮಗು ಬೇಡಿಕೊಳ್ತದೆ ಹೇಳಿದ್ರೆ, ತನ್ನ ಉಳಿವಿಗಾಗಿ ಹೋರಾಟ, ಹೌದಲ್ಲ, ನಮ್ಮ ಅಸ್ತಿತ್ವ ನಮ್ಮನ್ನು ಉಳಿಸಿಕೊಳ್ಳುವುದು ಇನ್ಯಾರದೋ ಕೈಯಲ್ಲಿದೆ ಅಂದಾಗ ಎಷ್ಟರ ಮಟ್ಟಿಗೆ ನಾವು ಬೇಡಿಕೊಳ್ಳುತ್ತೇವೆ, ನಮ್ಮನ್ನು ಯಾರು ಕೊಲ್ಲೋದಕ್ಕೆ ಬರ್ತಾರೆ ಅಂತ ಅಂದಾಗ ಎಷ್ಟು ನಾವು ಕೇಳಿಕೊಳ್ಳುತ್ತೇವೆ, ಎಷ್ಟು ಬೇಡಿಕೊಳ್ತೇವೆ, ಇಲ್ಲ ನನ್ನನ್ನು ಕೊಲ್ಲಬೇಡ, ತುಂಬ ಬೇಡಿಕೊಳ್ಳುತ್ತೇವೆ, ನನ್ನ ಅಸ್ತಿತ್ವ ಇಲ್ಲದ ಹಾಗೆ ಮಾಡಬೇಡ, ಕೊಲ್ಲಬೇಡ, ಈ ರೀತಿಯಲ್ಲಿ, ಹೌದಲ್ಲ, ಅಂದರೆ ನಮ್ಮ ಪ್ರಸ್ತುತ ನಮ್ಮ ಜೀವ ಯಾರ ಕೈಯಲ್ಲಿದೆ, ಇನ್ನೊಬ್ಬರ ಕೈಯಲ್ಲಿದೆ, ಸ್ವತಂತ್ರ ಆಗಿಲ್ಲ ನಮ್ಮ ಜೀವ, ಆಗ ನಾವು ಇನ್ನೊಬ್ಬರನ್ನು ಬೇಡ್ತೇವೆ, ಕೇಳ್ತೇವೆ ನಮ್ಮನ್ನು ಉಳಿಸಿಕೊಡು ಅಂತ। ಸೊ ಇಲ್ಲಿಯೂ ಕೂಡ ಆ ಭ್ರೂಣ ತಾಯಿಯಲ್ಲಿ ಅಷ್ಟು ಮಟ್ಟಿಗೆ ಕೇಳಿಕೊಳ್ಳುತ್ತದೆ, ನನ್ನನ್ನು ಉಳಿಸಿಕೊಡು ತಾಯಿ। ಈ ಹೆಣ್ಣು ಮಗುವಿನ ಈ ಥರದ ಏನು ಅಸ್ತಿತ್ವಕ್ಕೆ ಹೋರಾಟ ನಮ್ಮ ದೇಶದಲ್ಲಿ ಮಾತ್ರವಲ್ಲ,
ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ವಿದೇಶಗಳಲ್ಲಿಯೂ ಕೂಡ ಈ ಹೆಣ್ಣು ಮಗುವನ್ನು ಇಲ್ಲವಾಗಿಸುವಂತಹ ಕೆಲಸ ಇದೆಯಲ್ಲ ಅದಲ್ಲೂ ಕೂಡ ಅವ್ಯಾಹತವಾಗಿ ನಡೀತಾನೆ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಚೈನಾದಲ್ಲಾಗಿದ್ದಿರ್ಬೋದು ಜಪಾನ್ನಲ್ಲಾಗಿದ್ದಿರ್ಬೋದು ಅಲ್ಲೂ ಕೂಡ ಹಾಗೆ ಬೇರೆ ಬೇರೆ ಕಡೆ ದೇಶಗಳಲ್ಲಿಯೂ ಕೂಡ ಏನು ಮಾಡ್ತಾರೆ ಹೇಳಿದ್ರೆ ಹೆಣ್ಣು ಮಗು ಬೇಡ ಅಲ್ಲೂ ಕೂಡ ಏನು ಮಾಡ್ತಾರಂತೆ ಮಗುವಿನ ಪುಟ್ಟ ಮಗುವಿನ ಬಾಯಿಗೆ ಬೂದಿಯನ್ನು ಸುರಿಯುವಂಥದ್ದು ಆ ಮೂಲಕ ಮಗುವನ್ನು ಉಸಿರುಗಟ್ಟಿಸಿ ಕೊಲ್ಲುವಂಥದ್ದು ಅಥವಾ ಮತ್ತಿನ್ನು ಕೆಲವರು ಏನು ಮಾಡ್ತಾರೆ ಹೇಳಿದರೆ ಕೆಲವು ಕೆಲವು ಕಳ್ಳಿ ಗಿಡಗಳು ಬರ್ತಾವಲ್ಲ ಕಳ್ಳಿ ಗಿಡಗಳು ಕಳ್ಳಿ ಗಿಡದಲ್ಲಿ ಒಂದು ರೀತಿಯ ಬಿಳಿಯ ಹಾಲು ಬರ್ತದೆ ಒಂದು ರೀತಿಯ ವಿಷ ಅದು ಕೆಲವು ಕಳ್ಳಿ ಗಿಡಗಳ ಹಾಲು ಅಂಟು ಅಂಟು ದ್ರವ ಅದು ಅಲ್ಲೇನು ಮಾಡ್ತಾರೆ ಹೇಳಿದ್ರೆ ಆ ಅಂಟು ದ್ರವವನ್ನು ತೆಗಿತಾರೆ ಆ ಹಾಲಿನಂತಹ ದ್ರವವನ್ನು ತೆಗಿತಾರೆ ಅದನ್ನು ಮಗುವಿನ ಗಂಟಲಿಗೆ ಸುರಿತಾರೆ ಹಾಗೆ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಹೊತ್ತಿನಲ್ಲಿ ಆ ಅಂಟು ದ್ರವ ಗಟ್ಟಿಯಾಗಿ ಗಂಟಲಲ್ಲಿ ಸಿಕ್ಕಾಕ್ಕೊಂಡು ಮಗುವಿಗೆ ಉಸಿರು ಮೇಲೆ ಕೆಳಗೆ ತೆಗಿಲಿಕ್ಕಾಗೋದೇ ಇಲ್ಲ ಒಂದೇ ಕ್ಷಣದಲ್ಲಿ ಮಗು ಸತ್ತು ಹೋಗಿಬಿಡ್ತದೆ ತುಂಬ ಒದ್ದಾಟವೇ ಇಲ್ಲ ಪುಟ್ಟ ಮಗುವಿಗೆ ಎಷ್ಟು ಬೇಕು ಜೀವ ಹೋಗುವುದಕ್ಕೆ ಆ ಥರ ಮತ್ತು ಕೆಲವು ಕಡೆಗಳಲ್ಲಿ ವಿದೇಶಗಳಲ್ಲಿ ಏನು ಗಂಡು ಮಗು ಹುಟ್ಟಿದ ತಕ್ಷಣ ಗಂಟೆ ಜಾಗಟೆಯನ್ನು ಬಾರಿಸ್ತಾ ಸಂಭ್ರಮವನ್ನು ಆಚರಿಸ್ತಾರೆ ಮತ್ತು ಕೆಲವು ಕಡೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಶೋಕಗೀತೆಯನ್ನು ಹಾಡ್ತಾರಂತೆ ಅಯ್ಯೋ ಹೆಣ್ಣು ಮಗು ಹುಟ್ಟಿತಲ್ಲ ಅನ್ನುವ ಶೋಕಗೀತೆಯನ್ನು ಹಾಡ್ತಾರಂತೆ ಅದಕ್ಕೆ ಬೇರೆ ತರನಾದಂಥ ಶಬ್ದವನ್ನು ಹೊರಡಿಸ್ತಾರೆ ಒಂದು ರೀತಿ ಶೋಕ ಬರುವ ರೀತಿಯಲ್ಲಿನ ಏನು ಶಬ್ದಗಳು ಸೊ ಈ ರೀತಿಯಲ್ಲಿ ಎಲ್ಲ ಕಡೆಗಳು ಇಡೀ ಜಗತ್ತಿನಾದ್ಯಂತ ಹೆಣ್ಣು ನಿರಾಕರಿಸಲ್ಪಟ್ಟವಳು ಅವಳ ಅಸ್ತಿತ್ವವೇ ಯಾರಿಗೂ ಬೇಡ ಅನ್ನುವಂಥದ್ದು ಒಂದು ರೀತಿ ದುಃಖ ತರಿಸುವಂಥ ಸಂಗತಿ ಇದು ನಮ್ಮನ್ನು ಹೊರುವವಳು 9 ತಿಂಗಳು ಗರ್ಭದಲ್ಲಿ ಹೊರುವವಳು ಒಬ್ಬ ಹೆಣ್ಣು ತನ್ನ ಜೀವವನ್ನೇ ಪಣಕ್ಕಿಟ್ಟು ಮಗುವಿಗೆ ಜನ್ಮವನ್ನು ಕೊಡುವವಳು ಹೆಣ್ಣು ಆ ಹುಟ್ಟಿದಂತಹ ಮಗುವನ್ನು ಲಾಲಿಸಿ ಪಾಲಿಸಿ ಪೋಷಿಸಿ ಬೆಳೆಸಿ ರಾತ್ರಿಯೆಲ್ಲ ನಿದ್ದೆಯನ್ನು ಕಳೆದು ತನ್ನ ಸುಖವನ್ನೆಲ್ಲ ತ್ಯಜಿಸಿ ತನ್ನ ಮಗುವಿನ ಸುಖದಲ್ಲೇ ಶಾಂತಿಯನ್ನು ಕಾಣುತ್ತಾ ನೆಮ್ಮದಿಯನ್ನು ಕಾಣುತ್ತಾ ತನ್ನ ಎಲ್ಲ ಸುಖವನ್ನು ಬದಿಗಿಡುತ್ತಾ ಮಗುವಿನ ಸುಖದಲ್ಲಿ ತನ್ನ ಸುಖವನ್ನು ಕಾಣುವವಳು ತಾಯಿ ಆ ಮಗುವಿನ ಉಳಿತು ಕೆಡುಕುಗಳು ಅದಕ್ಕೆ ಏನು ಬೇಕು ಅದರ ಅಳು ಅವಳಿಗೆ ಮಾತ್ರ ಅರ್ಥವಾಗುವಂಥದ್ದು ಅದು ಯಾತಕ್ಕಾಗಿ ಅಳ್ತಾ ಇದೆ ಮೂರನವರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಇಂಥದ್ದು ಬೇಕು ತಕ್ಷಣ ಅವಳು ಸ್ಪಂದಿಸ್ತಾಳೆ ಅದು ತಾಯಿ ಮಾತ್ರ ಮಾಡುವಂಥದ್ದು ಅದರ ಸಂವೇದನೆಗಳಿಗೆಲ್ಲ ಸ್ಪಂದಿಸ್ತಾ ಆ ಮಗುವಿಗೆ ತನ್ನ ಇಡೀ ಜೀವನವನ್ನು ಧಾರೆ ಏರಿತಾ ಅದನ್ನು ಬೆಳೆಸ್ತಾಳೆ ಅದರ ಉಳಿತು ಕೆಡುಕುಗಳನ್ನು ನೋಡ್ತಾಳೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ ಮಾಡುತ್ತಾಳೆ ಕೊನೆಗೆ ತಾನು ಸಾಕಿದ ತಾನು ಬೆಳೆಸಿದ ಆ ಮಗನಿಗೆ ಮದುವೆಯಾಗಿ ಬರುವವಳು ಒಬ್ಬ ಹೆಣ್ಣೆ ಹಾಗಾಗಿ ತಾಯಿಯಾಗಿ ಹೆಂಡತಿಯಾಗಿ ತಂಗಿಯಾಗಿ ಅತ್ತೆಯಾಗಿ ಸೊಸೆಯಾಗಿ ಬೇರೆ 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 ರೂಪದಲ್ಲಿ ತನ್ನ ಅನಿವಾರ್ಯತೆಯನ್ನು ಈ ಸಮಾಜಕ್ಕೆ ನೀಡಿರುವಂತಹ ಒಬ್ಬ ಹೆಣ್ಣು ಆಕೆ ಅಸ್ತಿತ್ವವನ್ನು ಸಮಾಜ ನಿರಾಕರಿಸ್ತದೆ ಹೀಗೆ ಒಂದು ರೀತಿಯ ನೋವಿನ ಸಂಗತಿ ಅದು ಹೌದಲ್ಲ ಹೀಗಾಗಿ ಇಲ್ಲಿ ಆ ನೋವನ್ನು ಪ್ರಕಟಪಡಿಸ್ತಾ ನನಗೆ ಉಸಿರು ಕೊಡು ನನ್ನ ದೇಹಕ್ಕೆ ನನ್ನ ಜೀವಕ್ಕೆ ಉಸಿರು ಕೊಡು ತಾಯಿ ನನ್ನನ್ನು ಭ್ರೂಣಾವಸ್ಥೆಯಲ್ಲಿಯೇ ಕೊಂದು ಹಾಕಬೇಡ ಅನ್ನುವಂಥದ್ದಾಗಿ ಮಗು ಕೇಳಿಕೊಳ್ಳುತ್ತದೆ ಹೇಳ್ತದೆ ನೋಡಿ ಕೇಳವ್ವ ಕಂಡಿಲ್ಲ ನಾನಿನ್ನೂ ಬದುಕಿನ ಅಗಸದ ನೀಲ ಪಚ್ಚೆಯಂಥ ನೆಲ ಗಾಳಿಯ ಮೃದು ಸ್ಪರ್ಶ ನಾ ಬರೀ ಭ್ರೂಣವಲ್ಲ ಕೇಳು ತಾಯಿ ನನಗೆ ಯಾಕೆ ನೀನು ನನ್ನನ್ನು ಯಾಕೆ ಗರ್ಭದಿಂದ ಕಿತ್ತು ಹಾಕಬೇಡ ಹೇಳಿದರೆ ನನಗೆ ನಿನ್ನ ಗರ್ಭದಲ್ಲಿನ ಪ್ರಪಂಚ ಮಾತ್ರ ಕಂಡದ್ದು ಹೊರಗಿನ ಪ್ರಪಂಚ ಕಂಡಿಲ್ಲ ಆ ನೀಲ ಆಗಸ ಪಚ್ಚೆ ಪಚ್ಚೆಯಾಗಿರುವಂತಹ ನೆಲ ಗರ್ಭದಿಂದ ಹೊರಗೆ ಬಂದಾಗ ತಾಗುವಂಥ ಮೈಗೆ ತಾಗುವಂತಹ ಗಾಳಿಯ ಮೃದು ಸ್ಪರ್ಶ ಇದು ಯಾವುದನ್ನೂ ಅನುಭವಿಸಿಲ್ಲ ಪುಟ್ಟ ಪುಟ್ಟ ಕಾಲುಗಳನ್ನು ಇಟ್ಟುಕೊಂಡು ಈ ಭೂಮಿಯಲ್ಲಿ ಈ ನೆಲದಲ್ಲಿ ಓಡಾಡುವಂಥದ್ದು ಎಲ್ಲರ ಜೊತೆಗೆ ಬೆರೆಯುವಂಥದ್ದು ಮಾತನಾಡುವಂಥದ್ದು ಇನ್ನು ಯಾರ ಜೊತೆಗೂ ನನ್ನ ಒಡನಾಟವೇ ಬೆಳೆದಿಲ್ಲ ಈ ಹೊರಗಿನ ಜಗತ್ತು ಪ್ರಪಂಚ ಹೇಗಿದೆ
ಇಲ್ಲಿನ ಪರಿಸರ ಹೇಗಿದೆ, ಇಲ್ಲಿನ ಸೌಂದರ್ಯ ಹೇಗಿದೆ? ಕಂಡದ್ದೇ ಇಲ್ಲ, ನಾನು ಕಂಡವಳೇ ಅಲ್ಲ. ಅದು ಕಾಣುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ಇಲ್ಲವಾಗಿಸಿದರೆ ನಾನು ಅದನ್ನೆಲ್ಲ ಹೇಗೆ ಕಾಣುವಂಥದ್ದು? ನನಗೆ ಆ ಹೊರಗಿನ ಪ್ರಪಂಚವನ್ನು ಕಾಣುವಂಥ ಅವಕಾಶವನ್ನು ಮಾಡಿಕೊಡಬೇಕಾದವಳು ಯಾರು? ನೀನೇ ತಾನೇ. ಹೀಗಿರುವಾಗ ನನಗೆ ಆ ಅವಕಾಶವನ್ನು ಮಾಡಿಕೊಡಬೇಕು, ನನ್ನನ್ನು ಗರ್ಭದಿಂದ ಕಿತ್ತು ಹಾಕಬೇಡ ತಾಯಿ, ಕೇಳಿಕೊಳ್ತದೆ ಹೆಣ್ಣು ಭ್ರೂಣ. ಅದೆಷ್ಟು ಮಟ್ಟಿಗಿನ ಸಮಾಜ ಹೆಣ್ಣು ಮಗುವಿನ ಜೊತೆಗೆ ಕ್ರೂರವಾಗಿ ನಡ್ಕೊಳ್ತದೆ ಹೇಳಿದರೆ, ಅದು ಬರೀ ಹೆಣ್ಣು ಮಕ್ಕಳ ಜೊತೆಗಿನ ವ್ಯವಹಾರ ಮಾತ್ರ ಕೆಲವು ಏನು ಶತಮಾನಗಳಿಂದಲೂ ಕೂಡ ಅತ್ಯಂತ ಕಠಿಣ. ಒಂದು ಕಾಲದಲ್ಲಿ ಹೆಣ್ಣು ಮಗುವನ್ನು ಬಾಲ್ಯದಲ್ಲೇ ವಿವಾಹ ಮಾಡಿಕೊಡಲಾಗ್ತಾ ಇತ್ತು. ವಯಸ್ಸಿಗೆ ಬರುವ ಮುಂಚೆ ಮದುವೆ ಮಾಡಿಕೊಡಬೇಕು. 7, 8, 5, 6 ವರ್ಷಕ್ಕೆ ಮದುವೆ ಮಾಡಿಕೊಡಬೇಕು. ಇಲ್ಲ, 10, 11, 12 ವರ್ಷ ಆಯಿತು, ಹೆಣ್ಣು ಮಗು ವಯಸ್ಸಿಗೆ ಬಂತು, ಮದುವೆ ಇನ್ನೂ ಆಗಿಲ್ಲ ಹೇಳಿದರೆ ಆ ಮಗುವನ್ನು ಕಾಡಿನಲ್ಲಿ ಬಿಡುವಂಥ ಪದ್ಧತಿಯೂ ಕೂಡ ಈ ನೆಲದಲ್ಲಿತ್ತು. ನೀವು ಕೇಳಿದ್ದೀರಿ, ಕೋಟಿ ಚೆನ್ನಯ್ಯರ ತಾಯಿ ದೇಯಿ ಬೈದೇತಿ, ಈ ರೀತಿಯಲ್ಲಿ ತಂದೆ ತಾಯಿಯಂದರಿಂದ ತಿರಸ್ಕೃತಳಾದವಳು ದೇಯಿ ಬೈದೇತಿ. ಆಕೆಯ ತಂದೆ ತಾಯಿಯಂದಿರು ಬ್ರಾಹ್ಮಣ ದಂಪತಿಗಳು, ಅವರಿಗೆ ಮಗು ಆಗಿರುವುದಿಲ್ಲ. ಬ್ರಹ್ಮದೇವನ ಆರಾಧಕರಾಗಿದ್ದವರು ಅವರು. ಹಾಗಾಗಿ ನಿಧಾನಕ್ಕೆ ಅವರಿಗೆ ಮಗು ಆಯಿತು, ಹೆಣ್ಣು ಮಗು ಆಯಿತು. ಸುವರ್ಣಕೇದಗಿ ಅನ್ನೋ ಹೆಸರನ್ನು ಇಡ್ತಾರೆ ಆ ಮಗುವಿಗೆ. ಆದರೆ ಬೆಳೀತಾ ಬೆಳೀತಾ ಇದ್ದ ಹಾಗೆ ಆ ಮಗುವಿಗೆ ವಿವಾಹ ಆಗಲೇ ಇಲ್ಲ. ಮಗು ವಯಸ್ಸಿಗೆ ಬಂದಳು, ಹೆಣ್ಣು ಮಗು ವಯಸ್ಸಿಗೆ ಬಂದಲಲ್ಲ, ವಿವಾಹ ಆಗಲಿಲ್ಲ. ವಿವಾಹ ಆಗದೇ ಇರುವಂಥ ಹೆಣ್ಣು ಮಗುವನ್ನು, ವಯಸ್ಸಿಗೆ ಬಂದ ಹೆಣ್ಣು ಮಗುವನ್ನು ಮನೇಲಿ ಇಟ್ಟುಕೊಳ್ಳುವಂಥದ್ದು ಆಗಿನ ಏನು ಪದ್ಧತಿಗೆ ವಿರೋಧವಾಗಿತ್ತು. ಸಾಂಪ್ರದಾಯಿಕ ಸಮಾಜ ಆ ರೀತಿಯಲ್ಲಿ ಅಲ್ಲಿ ಇರ್ತಾ ಇತ್ತು, ತುಂಬ ಕಟ್ಟುನಿಟ್ಟಾದಂತಹ ಕ್ರಮಗಳನ್ನು, ನಿಯಮಗಳನ್ನು ಆಚರಿಸ್ತಾ ಇತ್ತು. ಹಾಗೊಂದು ವೇಳೆ ಅಂತ ವಯಸ್ಸಿಗೆ ಬಂದ ಹೆಣ್ಣು ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಆ ಇಡೀ ಕುಟುಂಬವನ್ನೇ ಹೊರಗೆ ಹಾಕ್ತಾಯಿದ್ರು, ಅವರ ಸಮಾಜದಿಂದಲೇ ಹೊರಗೆ ಹಾಕ್ತಾಯಿದ್ರು. ಅದಕ್ಕೆ ಬೇಕಾಗಿ ಏನು ಮಾಡಿದರು ಅವರು, ವಯಸ್ಸಿಗೆ ಬಂದಳು ಹೆಣ್ಣು ಮಗಳು, ಇನ್ನೂ ವಿವಾಹ ಆಗಲಿಲ್ಲ, ಇವಳನ್ನು ನಾವು ಜೊತೆಗೆ ಇಟ್ಟುಕೊಳ್ಳೋದು ಒಳ್ಳೆಯದಲ್ಲ ಹೇಳಿಕೊಂಡು ಅವಳನ್ನು ಕಾಡಿಗೆ ಕರ್ಕೊಂಡು ಹೋಗಿ, ತಂದೆ ಆದವನು ಕಾಡಿಗೆ ಕರ್ಕೊಂಡು ಹೋಗಿ, ಅವಳಿಗಲ್ಲಿ ಆ ಮಧ್ಯಾಹ್ನದ ಹೊತ್ತಿನಲ್ಲಿ ಆ ಮರದ ಬುಡದಲ್ಲಿ ನಿದ್ದೆ ಬಂದಾಗ ತಂದೆ ಎದ್ದು ಅವಳನ್ನು ಅಲ್ಲಿ ಒಂಟಿಯಾಗಿ ಮಾಡಿ ಬಿಟ್ಟು ಹೊರಟು ಬರ್ತಾನೆ. ಎಚ್ಚರವಾದಾಗ ಸುವರ್ಣಕೇದಗೆ ತಂದೆ ಇಲ್ಲ, ಅಳುತ್ತಾಳೆ, ಚೀರಾಡ್ತಾಳೆ, ಗಲಾಟೆ ಮಾಡ್ತಾಳೆ. ದಟ್ಟವಾದ ಕಾಡು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಆ ಹೊತ್ತಿಗಾಗುವಾಗ ದಾರಿಯಲ್ಲಾಗಿ ಒಬ್ಬ ಬರ್ತಾನೆ, ಇವಳನ್ನು ಸಾಕಿಕೊಳ್ತಾನೆ. ಮುಂದೆ ಅವಳು ದೇಹಿ ವೈದ್ಯತೆ ಆಗುತ್ತಾಳೆ, ಕೋಟಿ ಚೆನ್ನಯ್ಯರಿಗೆ ಜನ್ಮ ಕೊಡ್ತಾಳೆ. ಸೊ ಈ ಥರದ ಕಥೆಯನ್ನು ನಾವು, ಇದು ಬದುಕು, ಈ ಥರದ ಘಟನೆಗಳು ಎಷ್ಟು ಆಗಿದ್ದಾವೇನೋ. ಹೀಗಾಗಿ ಈ ಥರದ ಸಮಸ್ಯೆ ಬೆನ್ನಟ್ಟಿಕೊಂಡು ಬಂದದ್ದು ಹೆಣ್ಣನ್ನೇ ಹೊರತು ಗಂಡನೂ ಅಲ್ಲ. ಗಂಡು ಎಲ್ಲಿದ್ದರೂ ಕೂಡ ಹೇಗಿದ್ದರೂ ಕೂಡ ಬದುಕಿಕೊಳ್ತಾನೆ, ತನ್ನ ಹೊಟ್ಟೆ ಪಾಡನ್ನು ತಾನು ನೋಡಿಕೊಳ್ತಾನೆ. ಆದರೆ ಹೆಣ್ಣನ್ನು ಹಾಗೆ ಬೇಕಾಬಿಟ್ಟಿಯಾಗಿ ಹೊರಗಡೆ ಬಿಡೋದಕ್ಕಾಗೋದಿಲ್ವಲ್ಲ. ಅದನ್ನು ಮುಚ್ಚಟೆಯಿಂದ ಏನು ಅಂಗೈಯಲ್ಲಿಟ್ಟುಕೊಂಡು ತಂದೆ ತಾಯಿಯಂದಿರೇ ಸಾಕಬೇಕು. ಎರ್ರ ಬಿರಿಯಾಗಿ ಆಕೆಯನ್ನು ಇರಿಸಿಕೊಳ್ಳುವ ಹಾಗಿಲ್ಲ, ಅಥವಾ ಇಟ್ಟುಕೊಳ್ಳುವ ಹಾಗಿಲ್ಲ, ಬಿಟ್ಟುಬಿಡುವ ಹಾಗಿಲ್ಲ. ಅವಳನ್ನು ಒಬ್ಬನ ಕೈಗೆ ದಾಟಿಸುವವರೆಗೂ, ಮದುವೆ ಮಾಡಿಕೊಡುವವರೆಗೆ ಜೋಪಾನವಾಗಿ ಜೋಕೆಯಿಂದ ನೋಡಿಕೊಳ್ಬೇಕು. ಇದೊಂಥರ ಏನು ಕಷ್ಟದ ಪರಿಸ್ಥಿತಿ ಹೆತ್ತವರಿಗೆ, ಇಡೀ ಸಮಾಜಕ್ಕೆ. ಹಾಗಾಗಿ ಇದೆಲ್ಲ ಬಂಧನಗಳಿಂದ ಕಳಚಿಕೊಳ್ಳುವುದಕ್ಕಾಗಿ, ಎಲ್ಲ ಕಷ್ಟಪಾಡುಗಳಿಂದ ಹೊರಗೆ ಬರುವುದಕ್ಕಾಗಿ ಹೆಣ್ಣು ಬೇಡ, ಹೆಣ್ಣು ಮಗು ಬೇಡ, ಅದನ್ನು ಸಾಕೋದಕ್ಕೆ ತುಂಬ ಕಷ್ಟಪಡಬೇಕು ನಾವು ಅನ್ನುವಂಥ ಆಲೋಚನೆ ನಮ್ಮ ಕುಟುಂಬದ್ದು. ಹಾಗಾಗಿ ಆ ಕಾರಣದಿಂದಾಗಿ ಹೆಣ್ಣು ಮಗುವನ್ನು ನಿರಾಕರಿಸುವಂತಹ ಪ್ರಕ್ರಿಯೆಗಳು ನಮ್ಮ ಸಮಾಜದಲ್ಲಿ ಕಾಣಿಸ್ತಾ ಬಂತು ಅನ್ನುವಂಥದ್ದು. ಇಲ್ಲಿಯೂ ಕೂಡ ಹಾಗೆ ಈ ಮಗು ಕೇಳಿಕೊಳ್ಳುತ್ತದೆ, ಇಲ್ಲ ತಾಯಿ, ನನ್ನನ್ನು ನಿನ್ನ ಗರ್ಭದಿಂದ ಕಿತ್ತು ಹಾಕಬೇಡ, ನಾನು ಇನ್ನೂ ಈ ಪ್ರಪಂಚದ ಸೌಂದರ್ಯವನ್ನು ನೋಡಬೇಕಾಗಿದೆ, ಈ ಬದುಕಿನ ಸೌಂದರ್ಯವನ್ನು ಕಾಣಬೇಕಾಗಿದೆ, ಒಂದಷ್ಟು ವರ್ಷಗಳ ಕಾಲ ನಾನು ಈ ಭೂಮಿ ಮೇಲೆ ಬದುಕಬೇಕಾಗಿದೆ, ಹಾಗಾಗಿ ಎಲ್ಲವನ್ನು ಅನುಭವಿಸಬೇಕು, ಕಷ್ಟ ನಷ್ಟ ನೋವು ಸುಖ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಆ ಅನುಭವಿಸುವುದಕ್ಕೆ ನೀ ನನಗೆ ಅನುಮತಿ ಕೊಡಬೇಕು, ನೀ ನನಗೆ ಜನ್ಮವನ್ನು ಕೊಟ್ಟರೆ ಮಾತ್ರ ನಾನು ಇದೆಲ್ಲವನ್ನು ಅನುಭವಿಸೋದಕ್ಕೆ ಯೋಗ್ಯಳಾಗಿರ್ತೇನೆ, ಹಾಗಾಗಿ ನನಗೆ ನನ್ನನ್ನು ಗರ್ಭದಿಂದಲೇ ಕಿತ್ತು ಹಾಕಬೇಡ, ಕೇಳಿಕೊಳ್ಳುತ್ತದೆ ಮಗು. ಮುಂದೆ ನೋಡಿ, ಏಕವ್ವ ಯಾರದ್ದು ಯಾಕವ್ವ ಒತ್ತಾಸೆ, ಮೇಲೆ ನಿನ್ನ ನಿರಾಸೆ, ಗಾಬರಿಗೊಂಡಿದ್ದೇನವ್ವ ನಾ ಬರೀ ಭ್ರೂಣವಲ್ಲ.
ತಾಯಿ, ಆ ಮಗುವಿಗೆ ಭ್ರೂಣಕ್ಕೆ ಅರ್ಥವಾಗುತ್ತಾ ಇದೆ. ನನ್ನ ತಾಯಿಯ ಆಸೆ ಅಲ್ಲ ಗರ್ಭದಿಂದ ನನ್ನನ್ನು ಕಿತ್ತು ಹಾಕುವಂಥದ್ದು. ಯಾರದೋ ಒತ್ತಾಸೆ ಇದೆ, ಯಾರದೋ ಒತ್ತಡ ಇದೆ ನನ್ನನ್ನು ಗರ್ಭದಿಂದ ಕಿತ್ತು ಹಾಕುವಂಥ. ಯಾರೋ ಸುತ್ತಲಿನ ಪರಿಸರ ಅವಳ ನನ್ನ ತಾಯಿಯ ಮೇಲೆ ಒತ್ತಡ ಹಾಕ್ತಾ ಇದೆ ಅನ್ನೋವಂಥದ್ದು ಮಗುವಿಗೆ ಅರ್ಥವಾಗುತ್ತದೆ. ಯಾಕೆ ಹೇಳಿದ್ರೆ ಆ ತಾಯಿಯ ದೇಹದ ಒಂದು ತುಣುಕಾಗಿ ಬೆಳೀತಾ ಇದೆ ಅದು ಗರ್ಭದಲ್ಲಿ. ಅವಳ ನಿರಾಸೆ, ಅವಳ ದುಃಖ, ತಾಯಿಯ ದುಃಖ, ತಾಯಿಯ ನಿರಾಸೆ, ಅದೆಲ್ಲವೂ ಮಗುವನ್ನು ಕೂಡ ತಲುಪ್ತಾ ಇದೆ. ಮಗುವಿಗೂ ಅದರ ಪರಿಣಾಮಗಳು ಬೀರುತ್ತಾ ಇದೆ ಮಗುವಿನ ಮೇಲೆ. ಹಾಗಾಗಿ ಅದಕ್ಕೆ ಅದು ಹೇಳ್ತಾ ಇದೆ, ಯಾಕಮ್ಮ ಯಾರೋ ನಿನಗೆ ನಿನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ನನ್ನನ್ನು ಕಿತ್ತು ಹಾಕುವಂತೆ. ಅದರ ಮೇಲೆ ನಿನಗೆ ನಿರಾಸೆ ಇದ್ದ ಹಾಗಿದೆ. ಹೌದು, ನನ್ನನ್ನು ಗರ್ಭದಿಂದ ಕಿತ್ತು ಹಾಕೋದೆ ಒಳ್ಳೆಯದು ಅನ್ನುವ ಆಲೋಚನೆ ನಿನಗೂ ಕೂಡ ಬಂದ ಹಾಗಿದೆ. ನಿನಗೂ ಕೂಡ ಗಂಡು ಮಗುವೇ ಬೇಕು ಅಂತ ಅನಿಸಿತ್ತ. ನಾನು ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದೀಯ. ನಿನ್ನ ಈ ಆಲೋಚನೆಯಿಂದಲೇ ನಾನು ಗಾಬರಿಗೊಂಡಿದ್ದೇನೆ ತಾಯಿ. ನಾನು ಬರೀ ಭ್ರೂಣ ಅಂತೇಳಿ ಭಾವಿಸಬೇಡ. ನನಗೆ ಜೀವ ಇದೆ, ಈ ಭೂಮಿ ಮೇಲೆ ಬದುಕುವಂಥ ಸರ್ವ ಹಕ್ಕುಗಳು ಕೂಡ ನನಗಿದೆ. ಅದನ್ನು ಒದಗಿಸಿಕೊಡಬೇಕಾದವಳು ನೀನು ಮಾತ್ರ. ನಿನ್ನಲ್ಲಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ, ನನ್ನನ್ನು ಕಿತ್ತು ಹಾಕಬೇಡ. ಒಂದು ಕಡೆ ಇನ್ನೊಂದು ಕಡೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯ ಬರ್ತದೆ. ಪದ್ಯದ ಸಾಲುಗಳು ಹೀಗಿದೆ ಅಂದರೆ ಅಲ್ಲಿಯ ಪರಿಸ್ಥಿತಿ ಕೂಡ ಹೇಗಾಗಿದೆ ಹೇಳಿದರೆ, ಒಂದು ಮಗು ಮೊದಲನೇದು ಹೆಣ್ಣು ಮಗು ಇದೆ. ಎರಡನೇ ಸಲ ತಾಯಿ ಮತ್ತೆ ಪುನಃ ಗರ್ಭವತಿ ಆಗುತ್ತಾಳೆ. ಎಲ್ಲರಿಗೂ ಮನೆಯವರೆಲ್ಲರಿಗೂ ನಿರೀಕ್ಷೆ ಕನಸು ಏನು ಹೇಳಿದರೆ ಎರಡನೇದು ಗಂಡು ಮಗು ಆಗಬೇಕು ಅಂತ. ಹಾಗಾಗಿ ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದಂತಹ ಆ ಕುಟುಂಬಕ್ಕೆ ಅನಿರೀಕ್ಷಿತವಾದಂಥ ಆಘಾತ. ಯಾಕೆ ಹೇಳಿದರೆ ಆ ತಾಯಿ ಎರಡನೇ ಮಗುವಿಗೆ ಜನ್ಮ ಕೊಟ್ಟಾಗ ಆ ಮಗು ಕೂಡ ಹೆಣ್ಣು ಮಗು ಆಗಿತ್ತು. ಆ ಮನೆಯಲ್ಲಿದ್ದಂತಹ ಅತ್ತೆ ಮಾವ ಅಥವಾ ಅಲ್ಲಿ ಆ ಮಗುವಿನ ತಂದೆ ಅಂದರೆ ಆ ಹೆಣ್ಣು ಮಗಳ ಗಂಡ, ಅವರೆಲ್ಲರಿಗೂ ತುಂಬ ನಿರಾಸೆ, ತುಂಬ ನಿರಾಸೆ. ಸಾಮಾನ್ಯವಾಗಿ ಒಂದು ಮಗು ಮನೆಯಲ್ಲಿ ಜನಿಸಿದಾಗ ತುಂಬ ಸಂಭ್ರಮ, ತುಂಬ ಸಂತೋಷ, ಅದರಲ್ಲೂ ಕೂಡ ಮೊದಲ ಮಗು ಯಾವುದಾದ್ರೂ ಚಿಂತೆ ಇಲ್ಲ, ಗಂಡೋ ಹೆಣ್ಣೋ ಯಾವುದಾದ್ರೂ ನಡೀತದೆ, ಸಿಹಿ ಹಂಚಿತ, ಎಲ್ಲರಿಗೂ ಸಿಹಿ ಹಂಚಿತ, ಮನೆಯಲ್ಲಿ ಸಂಭ್ರಮದ ವಾತಾವರಣವೇ ಸಂಭ್ರಮ. ಆದರೆ ಎರಡನೇ ಮಗುವಿನ ಬಗ್ಗೆ ತುಂಬ ನಿರೀಕ್ಷೆಗಳು, ಕನಸುಗಳಿರ್ತವೆ. ಅದು ಯಾವಾಗ, ಮೊದಲನೇ ಮಗು ಹೆಣ್ಣಾಗಿದ್ದಾಗ ಎರಡನೇ ಮಗು ಗಂಡೇ ಆಗಬೇಕು ಅನ್ನುವಂಥ ನಿರೀಕ್ಷೆ ತುಂಬ ಇರ್ತದೆ. ಅಂಥ ಮನೆಯಲ್ಲಿ ಈಗ ಏನಾಯಿತು, ಒಂದು ಎರಡನೇದು ಕೂಡ ಹೆಣ್ಣಾಗಿ ಹುಟ್ಟಿತು. ಈಗ ಆ ಮನೆಯಲ್ಲಿ ಯಾರಿಗೂ ಕೂಡ ಸಂತೋಷ ಇಲ್ಲ. ಮಗುವಿನ ಅಜ್ಜಿ, ಮಗುವಿನ ಅಜ್ಜ, ಮಗುವಿನ ತಂದೆ, ಮಗುವಿನ ತಾಯಿ, ಯಾರಿಗೂ ಕೂಡ ಸಂತೋಷ ಇಲ್ಲ. ಯಾಕೆ ಹೇಳಿದರೆ ಅವರು ನಿರೀಕ್ಷೆ ಮಾಡಿದ್ದು ಗಂಡು ಮಗುವನ್ನು, ಆದದ್ದು ಹೆಣ್ಣು ಮಗು. ಹಾಗಾಗಿ ಆ ಪದ್ಯದ ಸಾಲುಗಳು ಹೀಗೆ ಬರ್ತದೆ. ಜೋಲಿ ಏರಿಸಲು ಮೊಳೆಯೇ ಸಿಗದು. ಮಗುವಿಗೆ ಜೋಲಿ ಹಾಕಬೇಕಲ್ಲ, ಜೋಲಿ ಹೇಳಿದರೆ ಬಟ್ಟೆಯ ತೊಟ್ಟಿಲು. ಅಪ್ಪ ಹೇಳ್ತಾನಂತೆ, ಜೋಲಿ ಹಾಕಲಿಕ್ಕೆ ತೊಟ್ಟಿಲು ತೂಗಾಡಿಸ್ಲಿಕ್ಕೆ ನನಗೆ ಮೊಳೆ ಸಿಗೋದಿಲ್ಲ. ಮೊಳೆ ಹೇಳಿದರೆ ಆಣಿ ಅಂತ ಅರ್ಥ. ಮೊಳೆ ಸಿಗೋದಿಲ್ಲ, ಯಾಕೆ ಸಿಗೋದಿಲ್ಲ, ಅವನಿಗೆ ಮನಸ್ಸಿಲ್ಲ. ಆ ಮಗು ಹೇಗೆ ಬೇಕಾದರೂ ಇರಲಿ, ನಮ್ಮ ನಿರೀಕ್ಷೆ ಮಗು ಅಲ್ಲ ಅದು, ಗಂಡು ಮಗು ಅಲ್ಲ ಅದು, ಹೆಣ್ಣು ಮಗು. ಹಾಗಾಗಿ ನನಗೆ ಜೋಲಿ ಹಾಕುವುದಕ್ಕೆ ನನಗೇನು ಸಿಗುವುದಿಲ್ಲ, ಮೊಳೆ ಸಿಗುವುದಿಲ್ಲ. ಸುಮ್ಮನೆ ಮೊಳೆ ಹುಡುಕಿದ್ರೆ ಸಿಕ್ಕೇ ಸಿಗುತ್ತದೆ, ಆಣಿ ಹುಡುಕಿದ್ರೆ ಸಿಕ್ಕುತ್ತದೆ, ಆದರೆ ಹುಡುಕಾಟ ಮಾಡೋದಕ್ಕೆ ಅವನಿಗೆ ಮನಸ್ಸಿಲ್ಲ. ಯಾಕೆ, ಹೆಣ್ಣು ಮಗು ಅದು. ಜೋಲಿ ಏರಿಸಲು ಮೊಳೆಯೇ ಸಿಗದು ಅಪ್ಪ ಗೊಣಗತಾನಂತೆ. ಅರೆ ಮನಸ್ಸು ಅನ್ನೋದು, ತುಂಬ ದುಃಖಗೊಂಡ ಮನಸ್ಸು ಅದು. ಚಂದ ಮಾಡಿ ಪದ ಕಟ್ಟಿ ಹಾಡುವಂತಹ ಅಜ್ಜಿಯ ಗಂಟಲು ಕಟ್ಟಿ ಹೋಗಿದೆ. ಮಗು ಅಳುತ್ತಾ ಇದೆ, ಹೆಣ್ಣು ಮಗು ಅಳುತ್ತಾ ಇದೆ, ಜೋರಾಗಿ ಕಿರಿಚಿಕೊಂಡು ಅಳುತ್ತಾ ಇದೆ. ಮಗುವನ್ನು ಸಮಾಧಾನ ಪಡಿಸುವುದು ಸಾಧಾರಣವಾಗಿ ಮನೆಯ ಅಜ್ಜಿಯಂದಿರು. ಚಂದಕ್ಕೆ ರಾಗಬದ್ಧವಾಗಿ ಯಾವುದೋ ಒಂದು ಜನಪದ ಹಾಡೋ ಇನ್ಯಾವುದೋ ಒಂದು ಹಾಡಿ ರಾಗಬದ್ಧವಾಗಿ ಹಾಡ್ತಾ ಮಗುವನ್ನು, ಆ ಹಾಡನ್ನು ಕೇಳ್ತಾ 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 ಮಗು ಅಲ್ಲೇ ನಿದ್ದೆ ಹೋಗಿಬಿಡ್ತದೆ. ಹಾಗಾಗಿ ಸಾಧಾರಣವಾಗಿ ಅಜ್ಜಿಯಂದಿರು ಈ ಕೆಲಸವನ್ನು ಮಾಡ್ತಾರೆ. ಅದು ಯಾವಾಗ, ಮೊಮ್ಮಗುವಿನ ಮೇಲೆ ಪ್ರೀತಿ ಇದ್ದಾಗ. ಆದರೆ ಇಲ್ಲೇನಾಗಿದೆ, ಚಂದ ಮಾಡಿ ಪದ ಕಟ್ಟಿ ಹಾಡ್ತಾ ಇದ್ಲಂತೆ ಈ ಮೊದಲು ಅಜ್ಜಿ. ಈಗ ಅವಳು ಹೇಳ್ತಾಳಂತೆ, ನನ್ನ ಗಂಟಲು ಕಟ್ಟಿ ಹೋಗಿದೆ, ನನಗೆ ಹಾಡಲಿಕ್ಕೆ ಆಗೋದಿಲ್ಲ. ಯಾಕೆ, ಹಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಲ್ಲ ಸಮಸ್ಯೆಯಲ್ಲಿ, ಅವಳಿಗೆ ಹಾಡೋದಕ್ಕೆ ಮನಸ್ಸಿಲ್ಲ. ಯಾಕೆ, ಮತ್ತು ಕೂಡ ಮಗು ಹೆಣ್ಣು ಮಗು, ಬೇಡದ ಮಗು ಅದು. ಯಾರ ಎಲ್ಲರ ನಿರಾಸೆ, ಎಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿದ, ಸುಳ್ಳುಗೊಳಿಸಿದಂತಹ ಮಗು ಅದು. ಹಾಗಾಗಿ ಅವಳಿಗೆ ಹಾಡಲಿಕ್ಕೆ ಗಂಟಲೇ ಸರಿಯಿಲ್ಲ ಅಂತ ನೆಪ ಹೇಳುತ್ತಾ ಇದ್ದಾಳೆ. ಪೇಟೆಯಲ್ಲಿ ಮಿಠಾಯಿ ತುಟ್ಟಿಯಾಗಿದೆ, ಇದ್ದಕ್ಕಿದ್ದ ಹಾಗೆ ತುಟ್ಟಿಯಾಗಿದೆ.
ಪೇಟೆಯಲ್ಲೇ ಮಿಠಾಯಿ ಸಿಹಿ ಹಂಚಬೇಕು. ಮಗು ಹುಟ್ಟಿದ ತಕ್ಷಣ ಏನಾಗಬೇಕು? ಸಿಹಿ ಹಂಚಬೇಕು. ಅಪ್ಪ ಹೇಳ್ತಾನಂತೆ ಅಥವಾ ಅಜ್ಜ ಹೇಳ್ತಾನಂತೆ ಇಲ್ಲ, ಇದು ಮಿಠಾಯಿ ಪೇಟೆಯಲ್ಲಿ ಏನುಂಟೋ ಅದು ಭಯಂಕರ ಕಾಸ್ಟ್ಲಿ ಆಗಿದೆ, ದುಡ್ಡು ಕೊಟ್ಟು ತರಲಿಕ್ಕೆ ಸಾಧ್ಯವಾಗುವುದಿಲ್ಲ, ಹಾಗಾಗಿ ಈ ಸಲ ಸಿಹಿ ಹಂಚುವುದು ಬೇಕಾಗಿಲ್ಲ. ಅಂದರೆ ಮತ್ತೆ ಪುನಃ ಅದೇ ಮಾತು, ಯಾರಿಗೂ ಮನಸ್ಸಿಲ್ಲ ಸಿಹಿ. ಮಗು ಹುಟ್ಟಿದ ಸಂಭ್ರಮವನ್ನು ಆಚರಿಸುವುದಕ್ಕೆ ಯಾರಿಗೂ ಮನಸ್ಸಿಲ್ಲ. ಯಾಕೆ ಹೇಳಿದ್ರೆ ಮಗು ಹೆಣ್ಣು ಮಗು, ಆದ್ದರಿಂದಾಗಿ ನೋಡಿ, ಯಾರಿಗೂ ಬೇಡದಿರುವಂತಹ ಮಗು ಮುಂದಕ್ಕೆ ಆ ಮನೆಯಲ್ಲಿ ಎಲ್ಲರ ಅನಾದಾರಗಳಿಗೆ ಒಳಗಾಗಿರುವಂತಹ ಆ ಮಗು ಮುಂದೆ ಆ ಮನೆಯಲ್ಲಿ ಹೇಗೆ ಬೆಳಿಬಹುದು? ಆ ಮಗುವಿಗೆ ತಾಯಿ ಅನಿಸಿಕೊಂಡವಳು ಎದೆಹಾಲನ್ನು ಕೂಡ ಸರಿಯಾಗಿ ಉಣಿಸುವುದಿಲ್ಲ, ತನಗೆ ದೇಹ ಆರೋಗ್ಯ ಸರಿಯಿಲ್ಲ ನೆಪ ಹೇಳಿಕೊಂಡು ಮಗುವಿಗೆ ಹಾಲು ಉಣಿಸುವುದರಿಂದ ಹಿಂದೆ ಸರಿತಾಳೆ. ಯಾಕೆ? ಅವಳ ಕನಸು ಕೂಡ ಗಂಡು ಮಗುವಾಗಬೇಕು ಅನ್ನುವಂಥದ್ದು. ಹಾಗಾಗಿ ಆ ಮಗುವಿನ ಜನನ ಎಲ್ಲರಿಗೂ ನಿರಾಸೆಗೊಳಿಸ್ತದೆ. ಇಂತಹ ಹೆಣ್ಣು ಮಕ್ಕಳು ಮನೆಯಲ್ಲಿ ಎಷ್ಟು ಪ್ರೀತಿಪಾತ್ರರಿಗೆ, ಎಷ್ಟು ಪ್ರೀತಿಗೆ ಒಳಗಾಗುತ್ತಾರೆ, ಎಲ್ಲರ ಅನಾದಾರಗಳಿಗೆ ತಾನೇ ಒಳಗಾಗುವಂಥದ್ದು. ಹೀಗಾಗಿ ಮನೆಯಲ್ಲಿ ಆ ಮಗುವಿನ ಬಗ್ಗೆ ಯಾರಿಗೂ ಪ್ರೀತಿ ಇಲ್ಲ. ಮುಂದೆ ಸಮಾಜದಿಂದ ಯಾವ ಥರದ ಪ್ರೀತಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಮಗು? ಸೊ ಈ ಥರದ ಸಮಸ್ಯೆ. ಹಾಗಾಗಿ ಮುಂದೆ ನೋಡಿ, ನನ್ನವ್ವ ಗೊತ್ತಿಲ್ಲವೇ, ಮಗಳ ರಕ್ತ ರಕ್ತವಲ್ಲ, ಪ್ರೀತಿ ರಸವೇ, ನಿನ್ನವ್ವನಾಗಿಯೇ ಬರುವೆನೆ, ನಾ ಬರೀ ಭ್ರೂಣವಲ್ಲ. ಆ ಮಗು ಹೇಳುತ್ತದೆ, ತಾಯಿಗೆ ಭರವಸೆಯನ್ನು ಕೊಡುತ್ತದೆ, ಅವ್ವ ನಿನಗೆ ಗೊತ್ತಿಲ್ವೇ, ನಾನು ನಿನಗೆ ಹೇಳಿಕೊಡಬೇಕಾ, ಮಗಳ ರಕ್ತ ರಕ್ತವಲ್ಲ, ನನ್ನ ದೇಹದಲ್ಲಿ ಏನು ಹರಿತಾ ಇದೆ ಅದು ರಕ್ತವಲ್ಲ, ಪ್ರೀತಿ ರಸ ಅಂತ ಹೇಳಿ ತಿಳ್ಕೋ. ನನ್ನ ಶರೀರವಿಡೀ ರಕ್ತ ನಿಜವೇ, ಅದು ನಿನ್ನ ರಕ್ತ, ಅದು ಪ್ರೀತಿಯ ರಸ. ನಿನ್ನ ಮೇಲೆ ನಾನಷ್ಟು ಪ್ರೀತಿ ಕಾಳಜಿಯನ್ನು ತೋರಿಸುವವಳಿದ್ದೇನೆ, ನಿನ್ನವ್ವನಾಗಿಯೇ ಬರುವೆನೆ, ನಾ ಬರೀ ಭ್ರೂಣವಲ್ಲ, ನಿನ್ನ ತಾಯಿಯಾಗಿ ನಾನು ಬರುತ್ತೇನೆ. ನನಗೆ ನೀನು ತಾಯಿಯಲ್ಲ, ನಿಜ ನನಗೆ ನಿನ್ನ ತಾಯಿ ಕೆಲವು ಕಾಲ ಆಗಿರ್ತಿ, ನನಗೆ ಉಣಿಸಿ ತಿನ್ನಿಸಿ ನನ್ನನ್ನು ಬೆಳೆಸ್ತಿ, ಆದರೆ ಆ ನಂತರ ನಾನು ನಿನ್ನ ತಾಯಿಯಾಗುತ್ತೇನೆ, ನಾನು ನಿನ್ನನ್ನು ಸಾಕಿಕೊಳ್ಳುತ್ತೇನೆ, ನಾನು ನಿನ್ನನ್ನು ಯಾವ ಕಾಲಕ್ಕೂ ಕೂಡ ಬಿಟ್ಟು ಹಾಕುವುದಿಲ್ಲ, ನಿನ್ನನ್ನು ನಾನು ನಿನ್ನ ತಾಯಿಯಾಗಿ ನಿನ್ನನ್ನು ನಿನ್ನ ಬೇಕು ಬೇಡಗಳನ್ನೆಲ್ಲ ಗಮನಿಸ್ತೇನೆ, ನಿನಗೆ ಆಸರೆ, ನಿನ್ನ ಇಳಿ ವಯಸ್ಸಿನಲ್ಲಿ ನಿನಗೆ ನಾನು ಆಸರೆಯಾಗಿರ್ತೇನೆ. ಈ ಮಾತು ತುಂಬ ಅನಿವಾರ್ಯ ಮತ್ತು ನಿಜವೂ ಕೂಡ. ಇವತ್ತಿನ ದಿನಗಳಲ್ಲಿ ಗಂಡು ಮಗು ಅಂತೇಳಿ ಹೇಳಿ ಬಡ್ಕೊಳ್ಳುವಂಥ ಎಲ್ಲ ಅಪ್ಪ ಅಮ್ಮಂದಿರು ಬುದ್ಧಿ ಕಲಿತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಗಂಡು ಮಗು ಅನ್ನಿಸಿಕೊಂಡವನನ್ನು, ಅಂಗೈಯಲ್ಲಿಟ್ಟು ಸಾಕಿದವನನ್ನು, ಅವನ ಬೇಕು ಬೇಡಗಳನ್ನೆಲ್ಲವನ್ನು ಪೂರೈಸಿದವರನ್ನು, ಅವನು ನಾಳೆ ಬೆಳೀತಾನೆ, ಓದ್ತಾನೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತಾನೆ, ಬೆಂಗಳೂರಿಗೆ ಹಾರ್ತಾನೆ, ಅಲ್ಲಿಂದ ಸ್ಟೇಟ್ಸಿಗೆ ಹಾರಿಬಿಡ್ತಾನೆ, ಆಚೆ ನೇಚಿಗೆ ಬರುವುದೇ ಇಲ್ಲ, ಅಲ್ಲಿ ಅವಳನ್ನು ಮತ್ತೆ ಕಟ್ಟಿಕೊಳ್ತಾನೆ, ಮತ್ತೆ ಭಾರತ, ಈ ನೆಲ, ಹುಟ್ಟಿ ಬೆಳೆದ ನೆಲ, ತಾನು ಬೆಳೆದ ಆಡಿದ ನೆಲ, ಬೆಳೆದ ಮನೆ, ಒಂದು ಅವನಿಗೆ ಗೋಚರಿಸುವುದಿಲ್ಲ. ಅಲ್ಲಿ ಮತ್ತೆ ಕಾಣುವುದು ಡಾಲರ್ಗಳು ಮಾತ್ರವೇ. ಇಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ತಾವು ಕಷ್ಟವನ್ನು ಅನುಭವಿಸಿ ಮಗುವಿನ ಏಳಿಗೆಗೆ ಶ್ರಮಿಸಿದಂತಹ ಅಪ್ಪ ಅಮ್ಮಂದಿರು, ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಇಳಿ ವಯಸ್ಸಾಯಿತು, ಇಳಿ ವಯಸ್ಸಿನಲ್ಲಿ ನಮಗೆ ಆಸರೆಯಾಗಿರ್ತಾನೆ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸ್ತಾ ನಾವು ಸಂತೋಷವಾಗಿ ನಮ್ಮ ಇಳಿ ವಯಸ್ಸನ್ನು ಕಳಿತೇವೆ ಅನ್ನೋದು ಬರೀ ಹುಸಿಯಾಗಿ ಬಿಡ್ತದೆ. ಅವರ ಕಾಯಿಲೆ ಕಸಾಲೆಗಳಲ್ಲಿ, ಅವರ ಇಳಿ ವಯಸ್ಸಿನ ನೋವುಗಳಲ್ಲಿ ಸಾಂತ್ವನಗೊಳಿಸುವಂತಹ ಮಗ ಅಲ್ಲಿ ಕಾಣಿಸುವುದಿಲ್ಲ. ಹಣ ಮಾತ್ರ ಫಾರಿನಿಂದ ಬರ್ತಾ ಇರ್ತದೆ, ಯಾರೋ ನರ್ಸೋ ಯಾರೋ ಕೆಲಸದಾಕಿಯೋ ಈ ಇಳಿ ವಯಸ್ಸಿನ ದಂಪತಿಗಳನ್ನು ನೋಡಿಕೊಳ್ಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಇಷ್ಟು ಕಷ್ಟಪಟ್ಟು ಬೆಳೆಸಿದಂಥ ಗಂಡು ಮಕ್ಕಳು ನಾಳೆ ನಮ್ಮ ಕೈಗೆ ಸಿಗುವುದಿಲ್ಲ ಅಂತಂದರೆ, ನಾಳೆ ಕಷ್ಟಕ್ಕಾಗುವವಳು ಮದುವೆ ಮಾಡಿಕೊಟ್ಟಂತಹ ಹೆಣ್ಣು ಮಗಳೇ ಆಗಿರ್ತಾಳೆ. ಅಯ್ಯೋ ದೇವರ, ನನ್ನ ತವರಿನಲ್ಲಿ ತಂದೆ ತಾಯಿ ಅಂದಿರೋಗೆ ವಯಸ್ಸಾಗಿದೆ, ಏನು ಕಷ್ಟಪಡ್ತಾ ಇದ್ದಾರೇನೋ, ಸ್ವಲ್ಪ ದಿನ ಅಲ್ಲಿ ಹೋಗಿ ಕೂತು ತಂದೆ ತಾಯಿ ಅಂದರೆ ಆರೈಕೆಯನ್ನು ಮಾಡಿ ಬರುವ, ಆ ಥರದ ಆಲೋಚನೆ ಮಾಡುವವಳು ಹೆಣ್ಣೆ ಹೊರತು, ಎಲ್ಲೋ ಡಾಲರ್ಗಳನ್ನು ಬಾಚಿಕೊಳ್ತಾ ಇರುವಂತಹ ಮಗ ಅಲ್ಲ, ಗಂಡು ಮಗ ಅಲ್ಲ. ಇದು ಇವತ್ತಿನ ಸದ್ಯದ ಪರಿಸ್ಥಿತಿ, ಎಲ್ಲ ಮನೆಗಳಲ್ಲೂ ಕೂಡ ಇವತ್ತು ಇದೇ ಪರಿಸ್ಥಿತಿ ಕಾಣಿಸ್ತಾ ಇರುವಂಥದ್ದು. ದೊಡ್ಡ ಮನೆ, ಮಾಳಿಗೆ ಮನೆ, ಅಲ್ಲಿರುವುದು ಅಜ್ಜ ಅಜ್ಜಿ ಮಾತ್ರ, ಮುದುಕ ಮುದುಕಿ ಮಾತ್ರ, ಮಗ ಎಲ್ಲೋ ನಾನು ಈಗಾಗಲೇ ಹೇಳಿದ ಹಾಗೆ ಹೊರಗಡೆ ಸಂಪಾದನೆ ಮಾಡ್ತಾ ಇರ್ತಾನೆ, ಸಾಧ್ಯವಾದರೆ ಅಲ್ಲಿಯೇ ಯಾವಳನ್ನು ಕಟ್ಟಿಕೊಂಡು ಸಂಸಾರ ಮಾಡ್ತಾ ಇರ್ತಾನೆ.
ಈ ನೆಲ ಮರೆತು ಹೋಗಿಬಿಡುತ್ತದೆ. ಇದು ಇವತ್ತಿನ ಪರಿಸ್ಥಿತಿ. ಇಂಥ ಸುಖಕ್ಕೆ ಗಂಡು ಮಗುವೇ ಬೇಕು ಅಂತೇಳಿ ಹೇಳಿ ನಿರೀಕ್ಷೆ ಪಟ್ಟು ಆಸೆ ಕನಸುಗಳನ್ನು ಹೊತ್ತು ಬೆಳೆಸುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ಅದರಲ್ಲೂ ಕೂಡ ಇವತ್ತಿನ ಕಾಲದಲ್ಲಿ ಹೆಣ್ಣು ಮಗು ಗಂಡು ಮಗು ಭೇದ ಭಾವವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತು ಹೆಣ್ಣು ಕೂಡ ತಾನು ಕೂಡ ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಅನ್ನುವ ಹಾಗೆ ಅವಳು ಬೆಳೀತಾ ಇದ್ದಾಳೆ. ಕಲ್ಪನಾ ಚಾವ್ಲಾ ನೋಡಿದ್ದೇವೆ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನು ಕಂಡಿದ್ದೇವೆ, ಅವರೆಲ್ಲರೂ ಕೂಡ ಸುನೀತಾ ವಿಲಿಯಮ್ಸ್ ಆಗಿದ್ದಿರ್ಬೋದು. ಮಹತ್ತರವಾದ ಸಾಧನೆಗಳನ್ನು, ಗಂಡು ಏನು ಕೆಲಸ ಮಾಡ್ತಾ ಇದ್ದಾನೋ ಅದೆಲ್ಲವನ್ನು ಕೂಡ ತಾನು ಕೂಡ ಮಾಡಬಲ್ಲೆ, ಗಗನಕ್ಕೂ ಕೂಡ ಏರಬಲ್ಲೆ, ಭುವಿಗಿಳಿದು ಕೆಲಸ ಮಾಡಬಲ್ಲೆ, ದುಡಿಯಬಲ್ಲೆ ಅನ್ನುವಂಥ ಧೈರ್ಯವನ್ನು ತಾಳಿದವಳು ಇವತ್ತಿನ ಹೆಣ್ಣು. ಹಾಗಾಗಿ ಇವತ್ತು ಗಂಡು ಮಗನೇ ಅನ್ನುವ ಅವನೇ ಬೇಕು ಅನ್ನುವ ಆಲೋಚನೆಯನ್ನೇನು ತಂದೆ ತಾಯಿಯಂದರು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಮುಂದಿನ ಮಾತು ನೋಡಿ. ನನ್ನ ಹಡೆದವ್ವ, ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೆನವ್ವ, ಚೆಲ್ಲಬೇಕೆ ಉಡಿಯ ಮುತ್ತು, ನಾ ಬರೀ ಭ್ರೂಣವಲ್ಲ. ನನ್ನನ್ನು ಹಡೆದವ್ವ, ನನ್ನನ್ನು ಹಡಿಲಿಕ್ಕಿರುವಂತಹ, ನನ್ನನ್ನು ಹೆರುವುದಕ್ಕಿರುವಂತಹ ತಾಯಿಯೇ, ನಿನ್ನ ಮೈಯ ಗಂಧದಿಂದ, ನಿನ್ನ ಮೈಯಿಂದ ನನ್ನನ್ನು ಕಿತ್ತುಕೊಂಡ್ರೆ ನಾನು ಏನಾಗಿ ಬಿಡ್ತೇನೆ? ಸಂಶಯವೇ ಇಲ್ಲ, ನಾನು ಸತ್ಯ ಹೋಗಿಬಿಡ್ತೇನೆ. ನನ್ನನ್ನು ಉಳಿಸಿಕೊಳ್ಳೋ ತಾಕತ್ತಿರುವುದು, ಆ ಸಾಧ್ಯತೆ ಇರುವುದು ನಿನಗೆ ಮಾತ್ರ. ನಾನೇನು ಮಾಡಬೇಕು ಹೇಳು? ನಿನ್ನ ಉಡಿಯಲ್ಲಿ, ನಿನ್ನ ಉಡಿ ಹೇಳಿದ್ರೆ ಮಡಿಲು, ನಿನ್ನ ಮಡಿಲು ನನ್ನ ಮುತ್ತನ್ನು ಚೆಲ್ಲಬೇಕಾ? ಅಂದರೆ ನಿನ್ನ ಮಡಿಲಲ್ಲ ನಾನು ಮುತ್ತಾಗಿ ಬೆಳಿಬೇಕಾ? ಮುತ್ತು ಬೆಲೆ ಬಾಳುವಂಥದ್ದು. ಅಂದರೆ ನಾನು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ನಿನ್ನನ್ನು ನೋಡಿಕೊಳ್ಳಬಲ್ಲೆ. ನಾನು ಮುತ್ತು ಎಷ್ಟು ನಿಮಗೆ ಪ್ರಿಯವಾಗುತ್ತದೋ ಅಷ್ಟೇ ಪ್ರಿಯಳಾಗಿ ನಾನು ನಿನಗೆ ಬೆಳೀತೇನೆ. ನಿನಗೆ ಯಾವುದೇ ಕಷ್ಟವನ್ನು, ನೋವನ್ನು, ಸಂಕಟವನ್ನು ಕೊಡಲಾರೆ. ಮಗ ಬೇಕಾದರೂ ನಿನಗೆ ಕಷ್ಟವನ್ನು, ನೋವನ್ನು, ಸಂಕಟವನ್ನು ಕೊಡ್ತಾನೇನೋ, ದುಃಖವನ್ನು ತರ್ತಾನೇನೋ ಅವನ ಕೆಲಸ ಕಾರ್ಯಗಳಿಂದ, ಆದರೆ ನಾನು ಮಾತ್ರ ಹಾಗೆ ಮಾಡಲಾರೆ ತಾಯಿ. ಹೆಣ್ಣು ಅಂತೇಳಿ ನನ್ನನ್ನು ದೂರ ಇಡಬೇಡ, ನಿನ್ನ ಮಡಿಲಿನಲ್ಲಿ ನಾನು ಮುತ್ತಾಗಿ ಬೆಳಿತೇನೆ. ನನ್ನ ಮುದ್ದಿನ ಅವ್ವ, ವರವ ಕೊಡು ತಾಯಿ, ನನ್ನ ಉಸಿರಿಗೆ, ನಿನ್ನ ಬಾಳ ಹಸಿರಿಗೆ ಹೂ ತರುವೇನೆ ನಿನ್ನ ಹೆಸರಿಗೆ, ನಾ ಬರೀ ಭ್ರೂಣವಲ್ಲ. ಎಂಥ ಕಳಕಳಿಯ ಮಾತು ನೋಡಿ, ಎದೆಯಾಳದಿಂದ ಬಂದಂತಹ ಮಾತದು. ನನ್ನ ಮುದ್ದಿನ ಅವ್ವ, ನನ್ನ ಮುದ್ದಿನ ಪ್ರೀತಿಯ ತಾಯಿ, ವರವ ಕೊಡು. ನಿನ್ನಲ್ಲಿ ನಾನು ಬೇರೇನು ವರವನ್ನು ಕೇಳುವುದಿಲ್ಲ. ನಾನು ಹುಟ್ಟಿದ ಮೇಲೆ ನನಗೆ ಅದು ತೆಗೆದುಕೊಡು, ಇದು ತೆಗೆದುಕೊಡು, ನನ್ನನ್ನು ಹಾಗೆ ಮಾಡು, ಹೀಗೆ ಮಾಡು ಏನು ಕೇಳಿಕೊಳ್ಳಲಾರೆ. ಒಂದೇ ಒಂದು ನನಗೆ ನಡೆಸಿಕೊಡಬೇಕಾದದ್ದು, ಸದ್ಯಕ್ಕೆ ನಿನ್ನ ಗರ್ಭದಲ್ಲಿ ನಾನಿದ್ದೇನೆ, ವರ ಕೊಡಬೇಕಾದದ್ದು ಒಂದೇ, ನನಗೆ ಉಸಿರನ್ನು ಕೊಡು. ಈ ಭೂಮಿಗೆ ಬರುವುದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಡು. ಆ ಅವಕಾಶವನ್ನು ನೀನು ಮಾತ್ರ ಮಾಡಬಲ್ಲೆ, ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನನಗೆ ನೀನು ಉಸಿರನ್ನು ನೀಡಿದರೆ ನಿನ್ನ ಬಾಳ ಹಸಿರಿಗೆ, ನಿನ್ನ ಮುಂದಿನ ಬದುಕಿಗೆ ನಾನು ಹೂ ತರ್ತೇನೆ. ಹೂ ಮನಸ್ಸಿಗೆ ಮುದವನ್ನು ಕೊಡ್ತದೆ, ಮನಸ್ಸಿಗೆ ಸಂತೋಷವನ್ನು ಕೊಡ್ತದೆ. ಹೂ ತರ್ತೇನೆ ನಾನು ನಿನ್ನ ಹೆಸರಿಗೆ, ಎಂದಿಗೂ ಕಳಂಕವನ್ನು ತರೋಲ್ಲ. ಹೆಣ್ಣು ಮಗಳನ್ನು ಸಾಕೋದು ಹೇಳಿದ್ರೆ ಭಾರಿ ಕಷ್ಟ. ಎಲ್ಲಿ ಮರ್ಯಾದೆ ಕಳೆದು ಬಿಡ್ತಾಳೋ, ಎಲ್ಲಿ ನಾಳೆ ಸಮಾಜದಿಂದ ಕೆಟ್ಟ ಕೆಟ್ಟ ಮಾತುಗಳನ್ನು ಅವಳ ಬಗ್ಗೆ ನಾನು ಕೇಳಬೇಕಾದೀತೋ ಅನ್ನುವ ಚಿಂತನೆ ಬೇಡವೇ ಬೇಡ ನಿನಗೆ. ನಿನ್ನ ಹೆಸರಿಗೆಂದು ಕಳಂಕವನ್ನು ನಾನು ತರುವುದೇ ಇಲ್ಲ. ನಿನಗೆ ನಿನ್ನ ಹೆಸರಿಗೆ ಕೀರ್ತಿಯನ್ನು ತರುವ ಕೆಲಸವನ್ನು ಮಾಡ್ತೇನೆ ಹೊರತು, ನಿನ್ನ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನು ನಾನು ಎಂದಿಗೂ ಮಾಡಲಾರೆ. ಹಾಗೆ ಹೇಳ್ತಾ, ನಾನು ಬರೀ ಭ್ರೂಣವಲ್ಲ, ನನ್ನ ದೇಹಕ್ಕೆ ಉಸಿರಿದೆ, ನನ್ನ ದೇಹಕ್ಕೆ ಜೀವ ಇದೆ ತಾಯಿ, ನನ್ನನ್ನು ಕಿತ್ತು ಬಿಸಾಡಬೇಡ, ಕೇಳಿಕೊಳ್ಳುತ್ತದೆ ಹೆಣ್ಣು ಮಗು, ಹೆಣ್ಣು ಭ್ರೂಣ. ಹಾಗಾಗಿ ಸಂಚಿ ಹೊನ್ನಮ್ಮ ಒಂದು ಕಡೆ ಹೇಳ್ತಾಳೆ, ಹೆಣ್ಣು ಹೆಣ್ಣು ಹೆಣ್ಣೆಂದು ಬೀಳ್ಗಳೆಯದಿರಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ನಿಜ ಅಲ್ವಾ? ಹೆಣ್ಣು ಹೆಣ್ಣು, ಅಯ್ಯೋ ಹೆಣ್ಣು, ಅಯ್ಯೋ ಹೆಣ್ಣು, ಹೆಣ್ಣು ಹುಟ್ಟಿತಪ್ಪ ಅಂತೇಳಿ ಹೇಳಿ ಅವಳನ್ನು ಬೀಳ್ಗಳೆಯದಿರಿ, ಅಂದರೆ ತುಚ್ಛವಾಗಿ ಕಾಣದಿರಿ, ಕೇವಲವಾಗಿ ಕಾಣದಿರಿ. ಅಷ್ಟು ಅರ್ಥ ಆಗೋದಿಲ್ವ ನಿಮಗೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲವನ್ನು ಪೊರೆದವಳು, ನಮ್ಮನ್ನು ಸಾಕಿ ಬೆಳೆಸಿ ಇವತ್ತೇನಾದರೂ ಅಸ್ತಿತ್ವ ಇದೆ, ನಾನಿಷ್ಟು ದೊಡ್ಡವಳಾಗಿದ್ದೇನೆ, ಇಷ್ಟು ದೊಡ್ಡದಾಗಿ ಬೆಳೆದಿದ್ದೇನೆ, ಇಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ, ಸಮಾಜ ನನ್ನನ್ನು ಹೀಗೆ ಗುರುತಿಸ್ತಾ ಇದೆ ಅಂತಂದರೆ ಕಾರಣ ಯಾರು? ನನಗೆ ಜನ್ಮ ಕೊಟ್ಟ ತಾಯಿ. ಆ ತಾಯಿ ನನಗೆ ಜನ್ಮವನ್ನು ಕೊಡದೆ ಹೋದರೆ, ಈ ಭೂಮಿ ಮೇಲೆ ತಂದು ನನ್ನನ್ನು ಹಾಕದೆ ಹೋಗಿದ್ದಿದ್ರೆ ನಾನು ನನ್ನನ್ನು ಸಮಾಜ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ.
ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೆಣ್ಣನ್ನು ಕೇವಲವಾಗಿ ಕಾಣದೆ, ಕೇವಲ ಭೋಗದ ವಸ್ತುವಾಗಿ ಕಾಣದೆ, ಅವಳಿಗೂ ಒಂದು ಸಮಾಜದಲ್ಲಿ ಸಮಾನ ಗೌರವವನ್ನು, ಸ್ಥಾನವನ್ನು ನೀಡಬೇಕಾದಂತಹ ಅವಶ್ಯಕತೆ ಇದೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಹೆಣ್ಣು ಮಗಳು ಗೌರವಿಸಲ್ಪಡ್ತಾಳೋ, ಪೂಜಿಸಲ್ಪಡ್ತಾಳೋ, ಅಲ್ಲಿ ದೇವತೆಗಳು ಸದಾ ನೆಲೆಸಿರ್ತಾರೆ ಅನ್ನುವಂತಹ ಶ್ಲೋಕದ ಅರ್ಥವನ್ನು ಹೇಳ್ತಾ, ಹೆಣ್ಣನ್ನು ಗೌರವಿಸುವ ಕೆಲಸವನ್ನು ಈ ಸಮಾಜ ಅತ್ಯಂತ ಅಗತ್ಯವಾಗಿ ಮಾಡಬೇಕಾಗಿದೆ ಅನ್ನೋದನ್ನು ನೆನಪಿಸಿಕೊಳ್ಳುತ್ತಾ ಈ ಪದ್ಯ ಭಾಗ ಒಟ್ಟಿನಲ್ಲಿ ಈ ವಿಷಮ ಪರಿಸ್ಥಿತಿಯಲ್ಲಿ ತಾಯಿಗೆ ಮಾತ್ರ ತನ್ನನ್ನು ಉಳಿಸಿಕೊಳ್ಳುವಂತಹ ಏನು ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿನ ಹೆಣ್ಣು ಭ್ರೂಣ ಹೇಳ್ತಾ ಹೋಗ್ತದೆ. ಹಾಗಾಗಿ ಹುಟ್ಟಿದ ಮೇಲೆ ಹೆಣ್ಣು ಮಕ್ಕಳು ಎಷ್ಟೋ ಕಷ್ಟವನ್ನು ಪಡಬೇಕು. ಬೆಳೀತಾ ಬೆಳೀತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಹೇಳಿದ್ರೆ ತುಂಬ ಕಷ್ಟವನ್ನು ಪಡಬೇಕು ಹುಟ್ಟಿದ ಮೇಲೆ. ಆದರೆ ಹೊಟ್ಟೆಯಲ್ಲಿರುವಾಗಲೇ ಆಕೆ ಕಷ್ಟವನ್ನು ಪಡಬೇಕಲ್ಲ. ಭೂಮಿಗೆ ಬರುವವರೆಗೂ ಕೂಡ ಎಲ್ಲಿ ತನ್ನನ್ನು ಕಳೆದು ಹಾಕಿಬಿಡ್ತಾಳೋ, ಎಲ್ಲಿ ನನ್ನನ್ನು ಮೊಗ್ಗಿನಲ್ಲೇ ಚಿವುಟಿ ಹಾಕಿಬಿಡ್ತಾಳೋ ಅನ್ನೋ ಭಯದೊಂದಿಗೆಯೇ ಭ್ರೂಣ ಬೆಳಿಬೇಕಾದ ಸಂದರ್ಭ ಇವತ್ತಿನ ಕಾಲದಲ್ಲಿದೆ. ಅದನ್ನು ಪ್ರಸ್ತುತ ಕವನ ಭಾಗದಲ್ಲಿ ಕವಯತ್ರಿ ವಿವರಿಸ್ತಾ ಹೋಗ್ತಾರೆ. ಇದಿಷ್ಟು ಈ ಪದ್ಯದ ಬಗೆಗಿನ ವಿವರಣೆ. ಮುಂದಿನ ಪದ್ಯ ಗದ್ಯವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.